ಗರ್ಭಿಣಿಯರನ್ನು ಕೂಡ ಕಾಡ್ತಾ ಇದೆ ಕ್ರೂರಿ ಕೊರೋನಾ. ಸದ್ಯ ಗರ್ಭಿಣಿಯರಿಗೆ ಕೊರೋನಾ ಟೆಸ್ಟ್ ಕಡ್ಡಾಯಗೊಳಿಸಲಾಗಿರೋದ್ರಿಂದ ಇದು ಒಂದು ರೀತಿಯ ಆತಂಕ. ಗರ್ಭಿಣಿಯರನ್ನು ಕೂಡ ಕ್ರೂರಿ ಕೊರೋನಾ ಕಾಡ್ತಾ ಇದೆ. ಹೆರಿಗೆಗೆ ಮುನ್ನ ಗರ್ಭಿಣಿಯರಿಗೆ ಕೊರೋನಾ ಟೆಸ್ಟ್ ಅನ್ನು ಕಡ್ಡಾಯಗೊಳಿಸಲಾಗಿದೆ. ಪಾಸಿಟಿವ್ ವರದಿ ಬಂದ್ರೆ ನಿಗದಿತ ಆಸ್ಪತ್ರೆಯಲ್ಲಿ ಅವರಿಗೆ ಹೆರಿಗೆಗೆ ಸೂಚನೆಯನ್ನು ಕೊಡ್ತಾರೆ. ಸದ್ಯದವರೆಗೆ 53 ಗರ್ಭಿಣಿಯರಿಗೆ ಪಾಸಿಟಿವ್ ಆಗಿದ್ದು ಚಿಕಿತ್ಸೆಯಲ್ಲಿ ತೊಡಗಿಕೊಂಡಿದ್ದಾರೆ. ಶಿವಾಜಿನಗರದ ಘೋಷ ಆಸ್ಪತ್ರೆಯಲ್ಲಿ ಕೊರೋನಾ ಚಿಕಿತ್ಸೆಯನ್ನು ಕೊಡಲಾಗುತ್ತಿದೆ. ಸದ್ಯ ಪ್ರತಿ ಹೆರಿಗೆ ಆಸ್ಪತ್ರೆಯಲ್ಲಿ ನಿತ್ಯ ಕನಿಷ್ಠ ಅಂದ್ರೂ 6 ಕೇಸ್ಗಳು ಪಕ್ಕಾ ಆಗ್ತಿವೆ. ಪಾಲಿಕೆ ವ್ಯಾಪ್ತಿಯಲ್ಲೇ ಕನಿಷ್ಠ 50 ಗರ್ಭಿಣಿಯರಿಗೆ ಪಾಸಿಟಿವ್ ಆಗಿರೋದು ಕಂಡುಬಂದಿದೆ. ಪ್ರತಿ ಹೆರಿಗೆ ಆಸ್ಪತ್ರೆಯಲ್ಲಿ ಈ ರೀತಿಯಾಗಿ ನಿತ್ಯ 6ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗ್ತಿದೆ. ಗರ್ಭಿಣಿಯರಲ್ಲಿ ಸೋಂಕು ಹೆಚ್ಚಳಕ್ಕೆ ಕಾರಣಗಳು ಗರ್ಭಿಣಿಯರಿಗೆ ಟೆಸ್ಟ್ ಕಡ್ಡಾಯ ಮಾಡಿರೋದು. ಅವರು ಹೆರಿಗೆಗೆ ಹೋಗೋ ಮೊದಲು ಟೆಸ್ಟ್ ಅನ್ನು ಮಾಡಿಸ್ಕೊಳ್ಬೇಕು, ಅದು ಸಿಂಪ್ಟಮ್ಸ್ ಇರಲಿ ಇರದೇ ಇರಲಿ ಅನ್ನುವಂತಹ ಸೂಚನೆ ಕೂಡ ಕೊಟ್ಟಿರೋದ್ರಿಂದ ಗರ್ಭಿಣಿಯರು ಅತಿ ಸೂಕ್ಷ್ಮ ಆರೋಗ್ಯ ಸ್ಥಿತಿ ಹೊಂದದ್ದು, ವೇಗವಾಗಿ ಅವರಿಗೆ ಸೋಂಕು ತಗುಲುವಂತಹ ಚಾನ್ಸಸ್ ಇರೋ ಹಿನ್ನೆಲೆಯಲ್ಲಿ ಇದನ್ನು ಕಡ್ಡಾಯಗೊಳಿಸಲಾಗಿದೆ. ಗರ್ಭಿಣಿಯರು ಗೊತ್ತಿಲ್ಲದೆ ಸೋಂಕಿತರ ಸಂಪರ್ಕಕ್ಕೆ ಬಂದಿರುವುದು ಕೂಡ ಒಂದು ಪ್ರಮುಖ ಕಾರಣವಾಗುತ್ತೆ ಅವರಿಗೆ ಸೋಂಕು ತಡೆಯೋದಕ್ಕೆ ಸಾಧ್ಯವಾಗದೇ ಇರೋದು. ಇನ್ನು ಗರ್ಭಿಣಿಯರಿಗೆ ಕೊರೋನಾ ಲಸಿಕೆ ಬಗ್ಗೆ ಜಾಗೃತಿ ಮೂಡಿಸೋದು, 2 ಡೋಸ್ ಲಸಿಕೆಯನ್ನ ಕಡ್ಡಾಯವಾಗಿ ಪಡೆದುಕೊಂಡಿರಬೇಕು ಅನ್ನುವಂತಹ ಕುರಿತಾಗಿ ಜಾಗೃತಿಯನ್ನ ಮೂಡಿಸುವಂತಹ ಕೆಲಸಗಳು ಆಗದೇ ಇರೋದು ಕೂಡ ಒಂದಾಗುತ್ತೆ. ಇನ್ನು ಆಗಾಗ ಗರ್ಭಿಣಿಯರ ಆರೋಗ್ಯ ತಪಾಸಣೆ ಮಾಡಿಸಿದಾಗ ಬಹುಶಃ ಗರ್ಭಿಣಿಯರಲ್ಲಿ ಸೋಂಕು ಕಾಣಬಹುದಾದನ್ನ ತಡೆಗಟ್ಟಬಹುದಾದಂತಹ ಒಂದು ವಿಧಾನವಾಗುತ್ತೆ. ಇನ್ನು ಆರೋಗ್ಯದಲ್ಲಿ ಏರುಪೇರಾದರೂ ಕೂಡಲೇ ಅಂಥವರು ಟೆಸ್ಟ್ಗೆ ಒಳಪಡಬೇಕು. ಸಣ್ಣ ಸಿಂಪ್ಟಮ್ಸ್ ಕಾಣಿಸಿದ್ರೆ ನೆಗ್ಲೆಕ್ಟ್ ಮಾಡದೆ ಕ್ವಿಕ್ ಆಗಿ ಟೆಸ್ಟ್ ಮಾಡಿಸ್ಕೊಂಡು ಅವರು ಚಿಕಿತ್ಸೆಗೆ ಒಳಪಟ್ಟಂತಹ ಸಂದರ್ಭದಲ್ಲಿ ಅದು ಗಂಭೀರ ಪರಿಸ್ಥಿತಿಗೆ ತಲುಪೋದಿಲ್ಲ. ಗರ್ಭಿಣಿಯರು ಎಸ್ಪೆಷಲಿ ಡೆಲಿವರಿಗೆ ಹೋಗೋ ಟೈಮಲ್ಲಿ 58 ಮೆಂಬರ್ಸ್ ಘೋಷದಲ್ಲಿ ಈಗಾಗಲೇ ಅಡ್ಮಿಷನ್ ಆಗಿದ್ದಾರೆ ಕೊರೋನಾ ಪಾಸಿಟಿವ್ ಅಂತ ಹೇಳಿ. ಅವರಲ್ಲಿ ಕೇಸ್ಗಳು ಕಾಣ್ ಬರ್ತದೆ ಯಾವ ಕಾರಣಕ್ಕೆ ಅಂದರೆ ಅವ್ರಿಗೆ ಟೆಸ್ಟ್ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೂ ಕಾಣಿಸ್ತೀರಿಯಾ ಏನು ಅಂತ? ಇಲ್ಲ, ಎರಡೂ ಕೂಡ ಇರ್ಬೋದು. ಕೆಲವೊಬ್ಬರು ಸಿಂಪ್ಟಮ್ಯಾಟಿಕ್ ಇರ್ತಾರೆ, ಅವ್ರ ಮನೆಯಲ್ಲಿ ಬೇರೆಯವ್ರು ಪಾಸಿಟಿವ್ ಬಂದಾಗ ಕೂಡ ಟೆಸ್ಟ್ ಮಾಡ್ಕೊಂಡಿರ್ತಾರೆ ಮುನ್ನೆಚ್ಚರಿಕಾ ಕ್ರಮವಾಗಿ. ಅಂಥವ್ರು ಪಾಸಿಟಿವ್ ಬಂದಾಗ ಅಲ್ಲಿ ಅಡ್ಮಿಟ್ ಆಗ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನಂದಿನಿಯಿಂದ. ನಂದಿನಿ, ಲಕ್ಷಣ ಇಲ್ಲದೆ ಇದ್ರೂ ಕೂಡ ಕಡ್ಡಾಯವಾಗಿ ಟೆಸ್ಟ್ ಮಾಡಬೇಕು ಅನ್ನೋದು ಆ ಸಂದರ್ಭದಲ್ಲಿ ಗರ್ಭಿಣಿಯರಿಗೆ ಒಂದು ರೀತಿ ಪ್ರೆಷರ್ ಆಗಲ್ವಾ? ಇದರ ಬಗ್ಗೆ ಏನ್ ಹೇಳ್ತಾರೆ? ಜ್ಯೋತಿ, ಒಂದು ಸ್ಪಷ್ಟವಾಗಿದೆ, ಯಾವಾಗ ಇವರು ಟೆಸ್ಟಿಂಗ್ ಅನ್ನ ಮಾಡ್ತಾರೆ, ಟೆಸ್ಟಿಂಗ್ ಮಾಡಿದಾಗ ಬಹುತೇಕ ಜನರಿಗೆ ಕರೋನಾ ಪಾಸಿಟಿವ್ ಆಗ್ತದೆ. ಒತ್ತಡದ ಸಂದರ್ಭದ ಜೊತೆಗೆ ಈಗ ಯಾರು ಡೆಲಿವರಿ ಮಾಡಿಸ್ತಾರೆ ಅವರ ಸುರಕ್ಷತೆಯನ್ನು ಸಹ ಕಾಯ್ದುಕೊಳ್ಬೇಕಾಗಿದೆ. ನಿಮಗೆ ಗೊತ್ತಿರಬೇಕಾಗಿದೆ, ಹುಟ್ಟಿದ 3 ಮಕ್ಕಳಿಗೆ ಅಂದ್ರೆ ಹುಟ್ಟಿದ 24 ಗಂಟೆ ಒಳಗೆ 3 ಮಕ್ಕಳಿಗೆ ಕರೋನಾ ಪಾಸಿಟಿವ್ ಆಗಿರುವಂತಹ ಪ್ರಕರಣಗಳು ಸಹ ಕಂಡು ಬರ್ತಿದೆ. ಪ್ರಕರಣಗಳು ತಡವಾಗಿ ಗೊತ್ತಾದಾಗ ಆ ಸಂದರ್ಭದಲ್ಲಿ ಆಗುವಂತಹ ಅಚಾತುರ್ಯಕ್ಕಿಂತ ಮುಂಚಿತವಾಗಿ ಟೆಸ್ಟ್ ಮಾಡಬೇಕು ಅಂತ ಹೇಳಿ ಕಡ್ಡಾಯವಾಗಿ ಯಾರು ಡೆಲಿವರಿ ಡೇಟ್ ಇರುತ್ತೆ ಆ ಡೇಟ್ಗೆ ಮುಂಚಿತವಾಗಿ ಟೆಸ್ಟ್ ಮಾಡ್ಕೋಬೇಕು. ಒಂದೊಮ್ಮೆ ಅವರಿಗೆ ಕರೋನಾ ಪಾಸಿಟಿವ್ ಬಂದ್ರೆ ಅವರಿಗೆ ನಿಗದಿತವಾದಂತಹ ಘೋಷ ಆಸ್ಪತ್ರೆಗೆ ಅಡ್ಮಿಟ್ ದಾಖಲಾಗೋದಕ್ಕೆ ಸಹ ಅವಕಾಶವನ್ನು ಮಾಡಿಕೊಡಲಾಗಿದೆ. ಸದ್ಯದ ಅಂಕಿಅಂಶವನ್ನು ನೋಡೋದಾದ್ರೆ ಪ್ರತಿನಿತ್ಯ ಬೆಂಗಳೂರಿನಲ್ಲಿ 12 ಹೆರಿಗೆ ಆಸ್ಪತ್ರೆಗಳಿದೆ, ಪ್ರತಿ ಆಸ್ಪತ್ರೆಯಲ್ಲಿ 6 ಕೇಸ್ಗಳು ಬರ್ತದೆ. ಆ ರೀತಿ ಲೆಕ್ಕಾಚಾರದಲ್ಲಿ ನೋಡಿದ್ರೆ 70 ಜನ ಬರೋಬ್ಬರಿ ನಿನ್ನೆಯ ಅಂಕಿಅಂಶ ನೋಡೋದಾದ್ರೆ 53 ಜನ ಗರ್ಭಿಣಿಯರು ನಿನ್ನೆ ಡೆಲಿವರಿಗಾಗಿ ಘೋಷ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅಂದ್ರೆ ಆ ಪ್ರಮಾಣದಲ್ಲಿ ಗರ್ಭಿಣಿಯರಲ್ಲಿ ಸೋಂಕು ಕಾಣಿಸ್ಕೊಂತಿರುವುದು ಈಗ ದೊಡ್ಡ ಆತಂಕಕ್ಕೆ ಕಾರಣವಾಗಿದೆ. ದಿವ್ಯಜ್ಯೋತಿ, ಥ್ಯಾಂಕ್ ಯು ನಂದಿನಿ ನಿಮ್ಮೆಲ್ಲ ಮಾಹಿತಿಗೆ.